ಆದರೆ ಕೊಪ್ಪಳ ಕೊಪ್ಪಳದಲ್ಲಿ ಗಂಗಾವತಿ ಫೋರ್ಮೋಸ್ಟ್ ಡಿಸಿಷನ್ಸ್ ಡಿಸ್ಪೋಸಲ್ ಆಫ್ ದಿ ಕೇಸಸ್ ಫಾರ್ ಡಿಎನ್ಎಸ್ ಕೊಡ್ತಾ ಇದ್ದೀರಾ. ಎವ್ರಿ ಕ್ರೆಡಿಟ್ ಫಾರ್ ದಿ ಗಂಗಾವತಿ ಅಡ್ವೊಕೇಟ್ ಹೂ ರೈಟ್ ಫಾರ್ ದಿ ಡಿಸ್ಪೋಸಲ್ ಆಫ್ ಮೋರ್ ನಂಬರ್ ಆಫ್ ಕೇಸಸ್ ಇನ್ ಡಿಎಲ್ಎಸ್ಎ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಎಲ್ಎಸ್ಎಯಲ್ಲಿ ಯಾವ್ಯಾವ ಬರುತ್ತೆ ಅಂತ ತಮ್ಮೆಲ್ಲರಿಗೂ ಸಹ ಗೊತ್ತು. ಅದ್ರ ಬಗ್ಗೆ ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಎರಡು ಮಾತುಗಳನ್ನು ಹೇಳ್ತಾರೆ, ಯಾವುದು ಬಿಡಬೇಕು ಯಾವುದು ತಗೋಬೇಕು ನಮ್ಮ ಡಿಎಲ್ಎಸ್ಎಗೆ ಅಂತ ಹೇಳಿ. ಹಾಗಾಗಿ ನಾನು ಈ ಎರಡು ಮಾತುಗಳನ್ನು ಹೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಲಾ ಇದೆ ಅದನ್ನ ಪ್ರಕಾರ ನಾವು ಮಾಡಬೇಕು. ಆಮೇಲೆ ಸ್ವಲ್ಪ ದಿವಸಕ್ಕೆ ಹೆಂಗೂ ಬಂದೇ ಬರ್ತೀರಿ ನೀವೇನಪ್ಪ ಅಂತಂದ್ರೆ ಅವನಿಗೆ ಇನ್ನೊಂದು ಆಪರೇಷನ್ ಮಾಡಿಸ್ಬೇಕು ಸ್ವಲ್ಪ ಅಮೌಂಟ್ ಕೊಡ್ತೀನಿ ಅಂತೇಳಿ ಅದಕ್ಕೆ ಫೀಸ್ ಮಾಡೇ ಮಾಡ್ತಾರೆ, ಅದು ಡಿಸ್ಕ್ರಿಪ್ಷನ್ ಮಾಡಿ. ಹಾಗಾಗಿ ಅದ್ರದ್ದು ಏನು ಅದೊಂದು ದೊಡ್ಡ ಇಶ್ಯೂನೇ ಆಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಅಮೌಂಟ್ ಸೀದಾ ಅಕೌಂಟಿಗೆ ಜಮಾ ಆಗಬೇಕು ಅನ್ನೋದೊಂದು ಇದೆ, ಅದು ಕೂಡ ಎಸ್ ಓ ಪಿ ಗೈಡ್ಲೈನ್ಸ್ ಪ್ರಕಾರ ಅದ್ರ ಪ್ರಕಾರ ನಾವು ಕಂಪ್ಲೇಂಟ್ ಮಾಡಲೇಬೇಕಾಗುತ್ತೆ. ಯು ನೋ ದ ಆರ್ಟ್ ಆಫ್ ಟೇಕಿಂಗ್ ದ ಫೀಸ್, ನಾವು ಅದ್ರ ಬಗ್ಗೆ ಪ್ರಿಪೇರ್ ಆಗೋದಿಲ್ಲ. ಹಾಗಾಗಿ ಎಮ್ ಇ ಸಿ ಕೇಸಸ್ ಕೂಡ ತಾವೆಲ್ಲ ಜಾಸ್ತಿ ಡಿಸ್ಪೋಸಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಂತ. ಜೊತೆಗೆ ಇನ್ನೊಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕಾಗಿರೋದು, ಎಲ್ಲರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆ. ಈಗ ನಮ್ಮ ಹೈಕೋರ್ಟ್ ಗೈಡ್ಲೈನ್ಸ್ ಏನಪ್ಪಾ ಇದು ಏನಿದೆ ಅಂತಂದರೆ ಎಲ್ಲ ಅಡ್ವೊಕೇಟ್ಸ್ಗೂ ಕೂಡ ಟೆಲಿಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡಿಸಿ, ಆಮೇಲೆ ಕೆ ಎಸ್ ಎಲ್ ಎಸ್ ಎ ಅಥವಾ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟೀಸು ಮತ್ತು ಕರ್ನಾಟಕ ಹೈಕೋರ್ಟಿನ ಏನು ವೆಬ್ಸೈಟ್ಸ್ ಇದೆ ಅದಕ್ಕೆ ಡೈರೆಕ್ಟ್ ಲಿಂಕು ಅದರಿಂದ ಕೊಡ್ತಾ ಇದ್ದಾರೆ. ತಾವೆಲ್ಲರೂ ದಯವಿಟ್ಟು ಈಗಲೇ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡಿ, ಕೊಡಬೇಕು ಅಂತೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಹೈಕೋರ್ಟ್ ಅವರು ಕೂಡ ಇದೇ ಆ್ಯಪ್ನೇ ಅಪ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ಉಪಯೋಗ ಇದೆ, ಹಾಗಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಥ್ಯಾಂಕ್ಸ್ ಫಾರ್ ಡೌನ್ಲೋಡಿಂಗ್. ಇದೊಂದು ಕೂಡ ಈ ಪ್ರೋಗ್ರಾಮ್ನಲ್ಲಿ ಆಗಂತ ಡ್ರೈವ್ ಮಾಡ್ತಾ ಇದ್ದೀವಿ ನಾವು. ಜೊತೆಗೆ ಎಲ್ಲ ಕಾರ್ಯಕ್ರಮಗಳ ಅಲ್ಲ ಎಲ್ಲ ಲೋಕದಾಲತ್ನಲ್ಲಿ ಮುಗಿಸಬಹುದಾದಂಥ ಎಲ್ಲ ಕೇಸುಗಳನ್ನು ತಾವು ಮುಗಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಜೊತೆಗೆ ನನಗೆ ಭಾಳ ಕಾಳಜಿ ಇರುವಂಥದ್ದು ಅಂತಂದರೆ ಫ್ಯಾಮಿಲಿ ಸೆಂಟಿಮೆಂಟ್ಸು ಮತ್ತು ರಿಲೇಷನ್ಶಿಪ್ಪು. ಇಂದು ನಮ್ಮ ನ್ಯಾಯಾಲಯಕ್ಕೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಎಲ್ ವಿಜಯಲಕ್ಷ್ಮಿ ದೇವಿ ಮೇಡಮ್ ಇವರು ಬಂದಿದ್ದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಕೋವಿಡ್ನಿಂದ ಭಾಳ ದಿನಕ್ಕೆ ಬಂದಾರ ಅಂತ ನಮ್ಗೆ ಈಚೆ ಕೋವಿಡ್ ಇರೋದ್ರಿಂದ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಅದಕ್ಕೋಸ್ಕರ ನಾವು ಇವತ್ತು ಅವ್ರನ್ನ ಫಸ್ಟ್ ಟೈಮ್ ಅಂತಲೇ ಕರೆದು ಸನ್ಮಾನ ಮಾಡಿದ್ವಿ. ಆಮೇಲೆ ಬರೋ ನಿಂತ ಶ್ರೀ ದೇವೇಂದ್ರ ಪಂಡಿತ್ ಸರ್ ಇವರಿಗೂ ಕೂಡ ನಮ್ಮ ವಕೀಲ ಸಂಘದ ಪರವಾಗಿ ನಾವು ಅವರನ್ನ ತುಂಬ ಸ್ವಾಗತವನ್ನು ಕೋರಿದ್ದೀವಿ. ಈಗ ದಿನಾಂಕ 14/8/2021 ಮೆಗಾ ಲೋಕದ ಇರೋದರಿಂದ ಸಾಹೇಬರು ತಮಗೆ ನಮ್ಮನ್ನು ಎಲ್ಲ ಕರೆದು ಜಾಸ್ತಿ ನಮಗೆ ಲೋಕದಲ್ಲಿ ನಮಗೆ ಕೇಸಸ್ ಕ್ಲೋಸ್ ಮಾಡ್ರಿ ಅಂತ ಹೇಳಿದ್ದಾರೆ. ಅವ್ರು ಹೇಳೋದಕ್ಕಿಂತ ಡಬಲ್ ಆಗಿ ನಾವು ಅವರಿಗೆ ನಾವು ರಾಜ್ಯ ಸಂಘದ ಮೂಲಕ ಕೇಸ್ ಕೊಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ವಕೀಲರ ಸಂಘದ ಎಲ್ಲ ವಕೀಲರ ಪರವಾಗಿ ಮತ್ತು ವಕೀಲರ ಸಂಘದ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ಅವರು ಹೇಳೋದಕ್ಕಿಂತ ಡಬಲ್ ಆಗಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲರ ಪರವಾಗಿ.